ಸಿದ್ದರಾಮಯ್ಯನವರೇ ನಿಮ್ಮೊಂದಿಗೆ ನಾವಿದ್ದೇವೆ. 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 ಕರ್ನಾಟಕ ರಾಜಕಾರಣದ ಮಧ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಸಂವಿಧಾನ ವಿರೋಧಿ ಬಿಜೆಪಿ ನಾಯಕರಿಗೆ, ಸಂವಿಧಾನ ವಿರೋಧಿ ಬಿಜೆಪಿ ನಾಯಕರಿಗೆ ಅಧಿಕಾರವನ್ನು ದುರುಪಯೋಗ ಮತ್ತು ರಾಜ್ಯ ಪಾಲನಿಗೆ, ಅಧಿಕಾರವನ್ನು ದುರುಪಯೋಗ ಮತ್ತು ನರೇಂದ್ರ ಮೋದಿಗೆ ಸರ್ಕಾರಕ್ಕೆ, ಕೇಂದ್ರ ತಲೆ ಹಿಡಿದ ಸರ್ಕಾರಕ್ಕೆ, ಶಾಖೆ ರಾಜೀನಾಮೆ ಕೊಡಬೇಡಿ. ನಾನು ಕೊಡ್ತೀವಿ ರಾಜೀನಾಮೆ ಕೊಡಬೇಡಿ. ನಾನು ಕೊಡ್ತೀವಿ ರಾಜೀನಾಮೆ ಕೊಡಬೇಡಿ. ನಾನು ಕೊಡ್ತೀವಿ ರಾಜೀನಾಮೆ ಕೊಡಬೇಡಿ. ನಾನು ಕೊಡ್ತೀವಿ ನಾನು ಕೊಡ್ತೀವಿ ರಾಜೀನಾಮೆ ಕೊಡಬೇಡಿ. ಸರ್ಕಾರದ ರಾಜಕೀಯ ಪಾಲುದಾರರಾಗಿರುವ ರಾಜ್ಯಪಾಲರಿಗೆ ಕೋರ್ಟಿನ ತೀರ್ಪು ಬಂದಿದೆ. ಅದರ ಜೊತೆಗೆ ಮೈಸೂರಿನ ಬಿಜೆಪಿ ನಾಯಕರುಗಳು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೇಳ್ತಾ ಇದ್ದಾರೆ. ಯಾವ ನೈತಿಕ ಆಧಾರದ ಮೇಲೆ ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಈ 2013-18 ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸಾವಿರಾರು ಕೋಟಿಗಳನ್ನ ಈ ಮೈಸೂರು ಭಾಗಕ್ಕೆ ಕೊಟ್ಟಿದ್ರು. ಈ ವರ್ಷದಲ್ಲೂ ಅಷ್ಟೇ ನೂರಾರು ಕೋಟಿಗಳೇನು ಸಾವಿರಾರು ಕೋಟಿಗಳನ್ನ ಮೈಸೂರು ಭಾಗಕ್ಕೆ ಕೊಟ್ಟಿದ್ದಾರೆ. ಇವರು ಯಾವ ನೈತಿಕತೆ ಇಲ್ಲದೇನೆ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೇಳ್ತಾರಿಂದ ಅವರ ವಿರುದ್ಧ ಇವತ್ತು ನಾವು ಧಿಕ್ಕಾರಕ್ಕೆ ಹೋಗಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವ್ರು ಯಾವುದೇ ರೀತಿ ನೈತಿಕತೆಗಳಿಲ್ಲ. ಅವರ ಪಾರ್ಟಿನಲ್ಲಿ ಇರತಕ್ಕಂಥ ಅವರು ಏನ್ ಜೊತೆ ಹಾಕೊಂಡ್ಕಾ ಇದ್ದಾರೆ ಅದರಲ್ಲಿ ಪ್ರಾಸಿಕ್ಯೂಷನ್ ಆಗಿದ್ದೇನೆ. ಈಗ ತನಿಖೆ ಮುಗಿದಿದೆ, ಅದು ಕೂಡ ಯೋಗ್ಯತೆ ಇಲ್ಲ. ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ ಇವತ್ತೇನು ಪ್ರಾಸಿಕ್ಯೂಷನ್ಗೆ ಕೇಳಿದ್ರು. ಅದರಲ್ಲಿ ಹೈಕೋರ್ಟಿಂದ ಒಂದು ಒಳ್ಳೆ ತೀರ್ಪೇನೇ ಬಂದಿದೆ ನಮಗೆ. 218 BNSS ಅದನ್ನು ವಜಾ ಮಾಡಿದ್ದಾರೆ, ಮಾಡೋದಿಲ್ಲ ಅಂತ. ಬರೀ ತನಿಖೆ ಮಾತ್ರ ಮಾಡಿದರು, ಬರೀ ತನಿಖೆಗೇನೆ ಇವರು ರಾಜೀನಾಮೆ ಕೇಳಿದ್ರಿಂದ ಇವ್ರ ವಿರುದ್ಧ ನಾವು ಧಿಕ್ಕಾರಗಳನ್ನ ಕೊಡ್ತಾ ಇದ್ದೀವಿ ಮತ್ತು ಇದನ್ನು ಖಂಡಿಸ್ತೀವಿ ನಾವು. ಕೋರ್ಟ್ ಅನುಮತಿ ಕೊಟ್ಟಿರೋದು ಯಾವುದಕ್ಕೆ ಸರ್? ತನಿಖೆಗೆ ಅಷ್ಟೇ. 218 BNSS ಅಲ್ಲ, ಅದನ್ನ ವಜಾ ಮಾಡಿದೆ. ಬರೀ ತನಿಖೆ ಅಷ್ಟೇ. ತನಿಖೆ ನಡೀಲಿ, ಹಿಂದೆ ಕೊಟ್ಟಿದ್ದಾಗ 8 ತಿಂಗಳೆಲ್ಲ ಮಾಡಿದ್ದಾರೆ, ಬರೀ ತನಿಖೆ ಮಾತ್ರ. ಸಿದ್ದರಾಮಯ್ಯನವರೇ ತನಿಖೆ ಮಾಡಲಿ ಅಂದ್ಬಿಟ್ಟು ರಿಟೈರ್ಡ್ ಒಬ್ಬ ಜಡ್ ಸಾಹೇಬ್ರನ್ನೇ ಹಾಕಿದ್ದಾರೆ, ಅದು ನಡೀತಾ ಇದೆಯಲ್ಲ ಅಲ್ವಾ? ಈಗ ಅದೇ ಸುಮ್ಮನೆ ಇದ್ರೆ ಇಷ್ಟೊತ್ತಿಗೆ ಆಗಿ ಹೋಗಿರೋದು, ಬಂದೇ ಇರೋದು. ಈಗ ಏನಾಗಿದೆ ಅಂತೇಳಿ ಇದ್ರ ವಿರುದ್ಧ ಇವರು ಸಿದ್ದರಾಮಯ್ಯನವರು ಎಲ್ಲೂ ಯಾವುದೇ ರೀತಿ ತಪ್ಪು ಮಾಡಿದಿರಿ ಅಂತ ಎಲ್ಲೂ ಆ ಜಡ್ಜ್ಮೆಂಟಲ್ಲಿ ಹೇಳಿಲ್ಲ. ಅವ್ರು ಇದು ಮಾಡಿದಾರೆ ಅಂತ ಏನು, ಅವ್ರ ಆಸ್ತಿ 3 ಎಕರೆ 16 ಕುಂಟೆ ಹೋಗಿತ್ತು, ಜಮೀನು ಯಾರಿಗೆ ಹೋಗಿದೆ? ಎಲ್ಲರಿಗೂ ಆಸ್ತಿ ಕೊಟ್ಟಿದ್ದಾರೆ, ಅವ್ರೊಬ್ಬರಿಗೆ ಏನಲ್ಲ. ಯಾರೋ ಅವರು ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಾ ಇದ್ರು ಯಾವುದು ಹಳ್ಳಿನಲ್ಲಿ ಅವ್ರ ಜಮೀನು ಹೋಗಿತ್ತು ಅಂತ. ಏನು ಹಳ್ಳಿನ ಅದು? ಅವ್ರು ಏನು ಏನು ಮೈಸೂರು ಬಗ್ಗೆ ಗೊತ್ತಿರಬೇಕು? ಇಲ್ಲಿ ಉಸ್ತುವಾರಿ ಸಚಿವರು ಬೇರೆ ಆಗಿರ್ತಾರೆ. ಎಲ್ಲ ಮುಂದಿನ ನಡೆ ಏನಿಲ್ಲ, ಕಾನೂನು ಪ್ರಕಾರ ನಡೀತದೆ. ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಂಬಿಕೆ ಇದೆ. ಯಾವುದೇ ರೀತಿ ತೊಂದರೆ ಆಗಿಲ್ಲ, ಬರೀ ತನಿಖೆಗೆ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ನಮಗೆ ಸೆಕೆಂಡ್ ಬೆಂಚ್ ಇದೆ ಮತ್ತು ಸುಪ್ರೀಂ ಕೋರ್ಟ್ ಇದೆ, ಅಲ್ಲಿ ನಮಗೆ ಒಳ್ಳೇದಾಗ್ತದೆ ಅಂತಲೇ ಈ ಮೂಲಕ ತಿಳಿಸ್ತೀವಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.